ಪ್ರೀತಿಯ ಮಕ್ಕಳೇ ಇಂದು ನಾವು ಒಂದನೇ ತರಗತಿ ಗಣಿತ ಪಾಠ ಹದಿಮೂರು ಮಾನಸಿಕ ಲೆಕ್ಕಗಳು ಭಾಗ ಎರಡು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮೂರು ಮುಂದಿನ ಸಂಖ್ಯೆ ಬರೆ ಒಂದು ಎರಡು ನಾಲ್ಕು ಆರು ಆರರ ಮುಂದಿನ ಸಂಖ್ಯೆ ಎಂಟು ಎರಡು ಮೂರು ಐದು ಏಳು ಏಳರ ಮುಂದಿನ ಸಂಖ್ಯೆ ಒಂಬತ್ತು ಮೂರು ಐದು ಏಳು ಒಂಬತ್ತು ಒಂಬತ್ತರ ಮುಂದಿನ ಸಂಖ್ಯೆ ಹನ್ನೊಂದು ನಾಲ್ಕು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾಲ್ಕರ ಮುಂದಿನ ಸಂಖ್ಯೆ ಹದಿನಾರು ಐದು ಒಂಬತ್ತು ಹನ್ನೊಂದು ಹದಿಮೂರು ಹದಿಮೂರರ ಮುಂದಿನ ಸಂಖ್ಯೆ ಹದಿನೈದು ನಾಲ್ಕು ಹಿಂದಕ್ಕೆ ಎಣಿಸುತ್ತಾ ಖಾಲಿ ಜಾಗದಲ್ಲಿ ಸಂಖ್ಯೆ ಬರೆ. ಮೊದಲನೆಯದು ಎಂಟು ಆರು ನಾಲ್ಕು ಎರಡು ಎರಡನೆಯದು ಹತ್ತು ಎಂಟು ಆರು ನಾಲ್ಕು ಮೂರನೆಯದು ಹನ್ನೆರಡು ಹತ್ತು ಎಂಟು ಆರು ನಾಲ್ಕನೆಯದು ಇಪ್ಪತ್ತು ಹದಿನೈದು ಹತ್ತು ಐದು ಐದನೆಯದು ಒಂಬತ್ತು ಆರು ಮೂರು ಒಂದು ಐದು ಕೆಳಗಿನ ಹೇಳಿಕೆಗಳನ್ನು ಸರಿಯೋ ಅಥವಾ ತಪ್ಪು ಎಂದು ಹೇಳು ಒಂದನೆಯದು ಮೂರು ಕೂಡಿಸು ಎರಡು ಸಮ ಐದು ಸರಿ ಎರಡನೆಯದು ಆರು ಕೂಡಿಸು ಆರು ಸಮ ನಾಲ್ಕು ತಪ್ಪು ಮೂರನೆಯದು ಸೀತೆಯು ಬೆಳಿಗ್ಗೆ ಹದಿನಾಲ್ಕು ಬಾಳೆಹಣ್ಣುಗಳನ್ನು ಸಂಜೆ ಎರಡು ಬಾಳೆಹಣ್ಣುಗಳನ್ನು ತಿಂದರೆ ಅವಳು ದಿನದಲ್ಲಿ ಒಟ್ಟು ಆರು ಬಾಳೆಹಣ್ಣುಗಳನ್ನು ತಿಂದಳು ತಪ್ಪು ನಾಲ್ಕು ರಾಜು ಒಂದು ಹಾಡನ್ನು ಬೆಳಿಗ್ಗೆ ಮೂರು ಬಾರಿ ಅಭ್ಯಾಸ ಮಾಡುವನು ಮತ್ತು ಸಂಜೆ ಐದು ಬಾರಿ ಅಭ್ಯಾಸ ಮಾಡಿದರೆ ಅವನು ದಿನದಲ್ಲಿ ಆ ಹಾಡನ್ನು ಎಂಟು ಬಾರಿ ಅಭ್ಯಾಸ ಮಾಡಿರುತ್ತಾನೆ ಸರಿ ಐದನೆಯದು ರಾಮನ ಜೇಬಿನಲ್ಲಿ ಐದು ಗೋಲಿಗಳಿವೆ ರಹಿಮನ ಬಳಿ ನಾಲ್ಕು ಗೋಲಿಗಳಿವೆ ಅವರಿಬ್ಬರ ಬಳಿ ಇರುವ ಗೋಲಿಗಳ ಸಂಖ್ಯೆ ಹತ್ತು ತಪ್ಪು ಆರು ಚರಣನ ಬಳಿ ಐದು ಪೆನ್ನುಗಳು ಚಂದನಳ ಬಳಿ ಏಳು ಪೆನ್ನುಗಳಿವೆ ಅವರಿಬ್ಬರ ಬಳಿ ಇರುವ ಪೆನ್ನುಗಳ ಸಂಖ್ಯೆ ಹದಿನೈದು ತಪ್ಪು ಏಳು ಕೂಡು ಒಂದು ಕೂಡಿಸುವ ಒಂದು ಸಮ ಎರಡು ಎರಡು ಕೂಡಿಸುವ ಒಂದು ಸಮ ಮೂರು ಮೂರು ಕೂಡಿಸು ಒಂದು ಸಮ ನಾಲ್ಕು ನಾಲ್ಕು ಕೂಡಿಸುವ ಒಂದು ಸಮ ಐದು ಐದು ಕೂಡಿಸುವ ಒಂದು ಸಮ ಆರು ಎರಡು ಕೂಡಿಸು ಎರಡು ಸಮ ನಾಲ್ಕು ನಾಲ್ಕು ಕೂಡಿಸು ಎರಡು ಸಮ ಆರು ಆರು ಕೂಡಿಸು ಎರಡು ಸಮ ಎಂಟು ಎಂಟು ಕೂಡಿಸು ಎರಡು ಸಮ ಹತ್ತು ಹತ್ತು ಕೂಡಿಸು ಎರಡು ಸಮ ಹನ್ನೆರಡು ಮೂರು ಕೂಡಿಸು ಮೂರು ಸಮ ಆರು ಆರು ಕೂಡಿಸು ಮೂರು ಸಮ ಒಂಬತ್ತು ಒಂಬತ್ತು ಕೂಡಿಸು ಮೂರು ಸಮ ಹನ್ನೆರಡು ನಾಲ್ಕು ಕೂಡಿಸು ನಾಲ್ಕು ಸಮ ಎಂಟು ಎಂಟು ಕೂಡಿಸು ನಾಲ್ಕು ಸಮ ಹನ್ನೆರಡು ಎಂಟು ಕೂಡು ಒಂದು ಕೂಡಿಸು ಸೊನ್ನೆ ಸಮ ಒಂದು ಮೂರು ಕೂಡಿಸು ಒಂದು ಸಮ ನಾಲ್ಕು ಐದು ಕೂಡಿಸು ಎರಡು ಸಮ ಏಳು ಏಳು ಕೂಡಿಸು ಒಂದು ಸಮ ಎಂಟು ಒಂಬತ್ತು ಕೂಡಿಸು ಸೊನ್ನೆ ಸಮ ಒಂಬತ್ತು ಎಂಟು ಕೂಡಿಸು ಎರಡು ಸಮ ಹತ್ತು ಒಂಬತ್ತು ಕೂಡಿಸು ಏಳು ಸಮ ಹದಿನಾರು ಆರು ಕೂಡಿಸು ಎಂಟು ಸಮ ಹದಿನಾಲ್ಕು ಮೌಖಿಕವಾಗಿ ಉತ್ತರ ಹೇಳು ಒಂದು ಒಬ್ಬ ಹಣ್ಣು ಮಾರುವವನ ಬುಟ್ಟಿಯಲ್ಲಿ ಒಂಬತ್ತು ಮಾವಿನ ಹಣ್ಣುಗಳು ಮತ್ತು ಎಂಟು ಸೇಬು ಹಣ್ಣುಗಳಿವೆ ಬುಟ್ಟಿಯಲ್ಲಿ ಒಟ್ಟು ಎಷ್ಟು ಹಣ್ಣುಗಳಿವೆ ಬುಟ್ಟಿಯಲ್ಲಿ ಒಟ್ಟು ಹದಿನೇಳು ಹಣ್ಣುಗಳಿವೆ ಎರಡು ರಾಜು ಏಳು ಪುಸ್ತಕಗಳನ್ನು ಪುಸ್ತಕದ ಚೀಲದಲ್ಲಿ ಮತ್ತು ಆರು ಪುಸ್ತಕಗಳನ್ನು ಕಪಾಟಿನಲ್ಲಿಡುತ್ತಾನೆ ಅವನಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ಒಟ್ಟು ಹದಿಮೂರು ಮೂರು ಒಬ್ಬ ಬಲೂನು ಮಾರುವವನು ಬಲಗೈಯಲ್ಲಿ ಮೂರು ಬಲೂನುಗಳನ್ನು ಮತ್ತು ಎಡಗೈಯಲ್ಲಿ ಆರು ಬಲೂನುಗಳನ್ನು ಹಿಡಿದುಕೊಂಡಿದ್ದಾನೆ ಅವನ ಬಳಿ ಎಷ್ಟು ಬಲೂನುಗಳಿವೆ ಒಟ್ಟು ಒಂಬತ್ತು ನಾಲ್ಕು ಲತಾ ಒಂದು ಕೈಗೆ ಎಂಟು ಬಳೆಗಳನ್ನು ಮತ್ತೊಂದು ಕೈಗೆ ಆರು ಬಳೆಗಳನ್ನು ತೊಟ್ಟುಕೊಂಡಿದ್ದಾಳೆ ಲತಳು ತೊಟ್ಟಿರುವ ಒಟ್ಟು ಬಳೆಗಳು ಎಷ್ಟು خدينا على